ಈಗ ಮುಂದಿನ ಅನುಭವ ಇಂಡಿಯನ್ ಮನಿ ಡಾಟ್ ಕಾಮ್ನ ಸಿಇಒ ಶ್ರೀ ಸುಧೀರ್ ಸಿ ಎಸ್ ಅವರಿಂದ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಕೃಷಿ ಯೂನಿವರ್ಸಿಟಿಯ ವಿ ಸಿ ಸರ್ ಮತ್ತು ದೇವ್ಕುಮಾರ್ ಸರ್ ರಘುಪ್ರಸಾದ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಇಂಡಿಯನ್ ಮನಿ ಡಾಟ್ ಕಾಮನ ನಾನು ಎರಡು ಸಾವಿರದ ಎಂಟರಲ್ಲಿ ಶುರು ಮಾಡ್ತೀನಿ ನಾನೊಬ್ಬ ರೈತನ ಮಗ ನಮ್ಮೂರು ತೀರ್ಥಹಳ್ಳಿ ನಮ್ಮ ತಂದೆ ಅಡಿಕೆ ಬೆಳೀತಾರೆ ನಾನು ಇಂಡಿಯನ್ ಮನಿ ಡಾಟ್ ಕಾಮ್ ಶುರು ಮಾಡೋದಕ್ಕೆ ಮುಖ್ಯ ಕಾರಣ ಒಬ್ಬ ಆಟೋ ಡ್ರೈವರು ನನ್ನನ್ನು ಭೇಟಿ ಮಾಡ್ತಾರೆ ಎರಡು ಸಾವಿರದ ಎಂಟು ಏಪ್ರಿಲ್ ಅಷ್ಟೊತ್ತಿಗೆ ಅವ್ರು ಹೇಳ್ತಾರೆ ನಾನು ಇನ್ಶೂರೆನ್ಸ್ ಪಾಲಿಸಿ ಕೊಂಡುಕೊಳ್ಳುವಾಗ ಒಬ್ಬ ಏಜೆಂಟ್ ನನಗೆ ಮೋಸ ಮಾಡಿದ್ದಾರೆ ಅದರಿಂದ ನನಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಕೇಳಿದ ತಕ್ಷಣ ನನಗನ್ಸ್ತು ನಾವೇನಾದರೂ ಮಾಡಬೇಕು ಇಂಥವ್ರಿಗೆ ಎಜುಕೇಶನ್ ಕೊಡೋದಕ್ಕೋಸ್ಕರ ಅಂತ ಹೇಳಿ ಆವಾಗ ಒಂದು ಫಿನಾನ್ಷಿಯಲ್ ಎಜುಕೇಶನ್ ಕಂಪನಿ ಶುರು ಮಾಡಿದ್ರೆ ಜನರಿಗೆ ಸರಿಯಾದ ಎಜುಕೇಶನ್ ಸಿಗುತ್ತೆ ಯಾರು ಕೂಡ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ಗಳನ್ನ ಕೊಂಡುಕೊಳ್ಳುವಾಗ ಮೋಸ ಹೋಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಶುರು ಮಾಡಿದ್ವಿ ಆಮೇಲೆ ಆ ಕಂಪ್ನಿಯನ್ನು ಜನರಿಗೆ ಹಣವನ್ನು ಮ್ಯಾನೇಜ್ ಮಾಡೋದು ಹೇಗೆ ಅಂತ ಗೈಡೆನ್ಸ್ ಕೊಡೋದಕ್ಕೆ ಬೆಳೆಸ್ಕೊಂಡು ಬಂದ್ವಿ ವಿ ಬಿಕೇಮ್ ಇಂಡಿಯಾಸ್ ನಂಬರ್ ಒನ್ ಫಿನಾನ್ಷಿಯಲ್ ಎಜುಕೇಷನ್ ಕಂಪ್ನಿ ಸುಮಾರು ತೊಂಬತ್ತು ಲಕ್ಷ ಜನಕ್ಕೆ ಇಂಡಿಯನ್ ಮನಿ ಡಾಟ್ ಕಾಮ್ ಮೂಲಕ ಫಿನಾನ್ಷಿಯಲ್ ಎಜುಕೇಷನ್ ಕೊಟ್ವಿ ಹೀಗೆ ನಾನು ಮಾಡ್ತಾ ಕೆಲ್ ಮಾಡೋ ಕೆಲಸವನ್ನು ಕಂಟಿನ್ಯೂ ಮಾಡಿದಾಗ ಎರಡು ಸಾವಿರದ ಹತ್ತೊಂಬತ್ತು ಜೂನ್ ಜುಲೈ ಅಷ್ಟೊತ್ತಿಗೆ ಸಿಕ್ಕಾಬಡ ಜನ ನಮ್ಮ ಹತ್ರ ನೀವು ಯಾಕೊಂದು ವರ್ಕ್ಶಾಪ್ ಕಂಡಕ್ಟ್ ಮಾಡಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ರು ಹಣನ ಮ್ಯಾನೇಜ್ ಮಾಡೋದ್ರ ಬಗ್ಗೆ ಸೊ ನಾನು ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ ಅಂತ ಕಂಡಕ್ಟ್ ಮಾಡ್ತಿದ್ದೆ ಒಂದು ವರ್ಕ್ಶಾಪಿಗೆ ಸುಮಾರು ಮುನ್ನೂರು ಜನ ಬರ್ತಿದ್ರು ದೊಡ್ಡ ದೊಡ್ಡ ಆಡಿಟೋರಿಯಂ ಮಾಡ್ತಿದ್ವಿ ಬೇರೆ ಬೇರೆ ಊರಿಂದ ಬರ್ತಿದ್ರು ಇಪ್ಪತ್ತೆಂಟು ವರ್ಕ್ಶಾಪ್ ಮಾಡಿದೆ ಏಳು ಸಾವಿರ ಜನನ ಭೇಟಿ ಮಾಡಿದೆ ಅಲ್ಲಿ ಬಂದವರು ಮ್ಯಾಕ್ಸಿಮಮ್ ರೈತರು ಜಾಸ್ತಿ ನಮ್ಮ ಬೇರೆ ಬೇರೆ ಹಳ್ಳಿಗಳಿಂದ ರೈತರು ಬರ್ತಿದ್ರು ಬಂದವರೆಲ್ಲ ಸಮಸ್ಯೆ ನೋಡಿದ್ರೆ ನನ್ನ ಹತ್ರ ದುಡ್ಡಿದೆ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಯಾರು ಕೇಳ್ತಿರ್ಲಿಲ್ಲ ಅವ್ರು ಕೇಳಿದ್ದು ಐದು ಎಕರೆ ಜಮೀನಿದೆ ಸರ್ ವರ್ಷಕ್ಕೆ ಎರಡು ಲಕ್ಷ ಬರ್ತಿಲ್ಲ ಸರ್ ಹತ್ತೆಕರೆ ಜಮೀನಿದೆ ಸರ್ ವರ್ಷಕ್ಕೆ ಮೂರು ಲಕ್ಷ ಸಿಗ್ತಿಲ್ಲ ಸರ್ ಈ ಸಮಸ್ಯೆ ಅವ್ರದ್ದು ನನ್ನ ಹತ್ರ ದುಡ್ಡಿದೆ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಕೇಳಿದ್ರೆ ನಾನು ಹೇಳ್ಕೊಡ್ಬೋದಿತ್ತು ಅದು ನನ್ನ ಕಂಪನಿಯ ಕೆಲಸ ನನ್ನ ಹತ್ರ ದುಡ್ಡೇ ಇಲ್ಲ ಜಮೀನ್ ಇದೆ ಕೆಲಸ ನೀರಿಲ್ಲ ಮತ್ತೇನೋ ಸಮಸ್ಯೆ ಇದೆ ಯಾವ ಬೆಳೆ ಬೆಳಿಬೇಕು ಬೆಳೆ ಬೆಳೆದಿದೆ ಸರ್ ಒಳ್ಳೆ ಇಳುವರಿ ಬಂತು ಸರ್ ರೇಟೇ ಇಲ್ಲ ಮಾರಾಟ ಎಲ್ಲಿ ಮಾಡಲಿ ಈ ತರದ ಸಮಸ್ಯೆಗಳನ್ನ ಹೇಳಕ್ಕೆ ಶುರು ಮಾಡಿದ್ರು ಅವಾಗ ಅನಿಸ್ತು ನಾವು ಯಾಕೆ ಬರೀ ಫಿನಾನ್ಷಿಯಲ್ ಎಜುಕೇಷನ್ ಕಂಪ್ನಿ ರನ್ ಮಾಡಬೇಕು ಫಿನಾನ್ಷಿಯಲ್ ಅಂಡ್ ಲೈವ್ಲಿವುಡ್ ಎಜುಕೇಶನ್ ಕಂಪ್ನಿಯನ್ನು ಯಾಕೆ ಕಟ್ಟಬಾರ್ದು ಹಾಗೆ ಶುರು ಮಾಡಿದ್ದು ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಅನ್ನು ಇವತ್ತು ಇಂಡಿಯನ್ ಮನಿ ಡಾಟ್ ಕಾಮ್ನ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನ ಸುಮಾರು ಮೂವತ್ತಾರು ಲಕ್ಷ ಜನ ಭಾರತದಾದ್ಯಂತ ಯೂಸ್ ಮಾಡ್ತಾರೆ ಆರು ಭಾಷೆಯಲ್ಲಿದೆ ಕನ್ನಡ ಇಂಗ್ಲಿಷ್ ಹಿಂದಿ ತಮಿಳ್ ತೆಲುಗು ಮಲಯಾಳಂ ಆರು ಭಾಷೆಯಲ್ಲಿದೆ ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಅಲ್ಲಿ ಸುಮಾರು ನಾನೂರ ಅರವತ್ತೈದು ಕೋರ್ಸ್ಗಳಿದ್ದಾವೆ ನೀವು ಕುರಿ ಮೇಕೆ ಸಾಕಣೆ ಮಾಡಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಒಂದು ಹದಿನೈದು ಕೋರ್ಸ್ಗಳಿದ್ದಾವೆ ಯಾರು ಈ ಕೋರ್ಸ್ಗಳನ್ನ ಹೇಳ್ಕೊಡ್ತಾರೆ ಯಾರು ಆ ಕೆಲಸದಲ್ಲಿ ಸಾಧನೆ ಮಾಡಿದ್ದಾರೆ ಅವ್ರು ಹೇಳ್ಕೊಡ್ತಾರೆ ಇನ್ಫ್ಯಾಕ್ಟ್ ಬಹಳ ಖುಷಿಯಾಗಿದ್ದೇನೆಂದರೆ ನಮ್ಮ ಆ್ಯಪಲ್ಲಿ ಪಾಠ ಮಾಡುವ ಬಹಳಷ್ಟು ಜನ ಮೆಂಟರ್ಸು ನಿನ್ನೆ ಇಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಉತ್ತಮ ಸಾಧಕರಾಗಿದ್ದಾರೆ ಅವ್ರು ಹೇಳ್ಕೊಡ್ತಾರೆ ಈಗ ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೆ ಒಂದು ಕೋಟಿ ಒಂದೂವರೆ ಕೋಟಿ ಸಂಪಾದನೆ ಮಾಡೋರು ಕುರಿ ಮೇಕೆ ಸಾಕಾಣೆ ಮಾಡೋದು ಹೇಗೆ ಹೇಳಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಹೇಳ್ಕೊಡ್ತಾರೆ ನಮ್ಮ ಸಮಸ್ಯೆ ಏನು ಗೊತ್ತಾ ನೋಡಿ ಈ ಈ ಯಾವತ್ತೂ ಕೂಡ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಬ್ಬ ಶ್ರೀಮಂತನಿಗೂ ಬಡವನಿಗೂ ಏನಪ್ಪ ಡಿಫ್ರೆನ್ಸು ಅಂದರೆ ಶ್ರೀಮಂತನಿಗೆ ಜ್ಞಾನ ಮತ್ತು ಅವಕಾಶಗಳಿಗೆ ಆಕ್ಸೆಸ್ ಇರುತ್ತೆ ಬಡವನಿಗೆ ಇರಲ್ಲ ಯಾರಿಗೆ ಜ್ಞಾನ ಮತ್ತೆ ಅವಕಾಶಕ್ಕೆ ಆಕ್ಸಸ್ ಸಿಗುತ್ತೋ ಅವನು ಶ್ರೀಮಂತ ಆಗ್ತಾನೆ ನಾವು ಮಾಡಬೇಕಾಗಿದ್ದ ಕೆಲಸ ಅದೊಂದೇ ಎಲ್ರಿಗೂ ಜ್ಞಾನ ಮತ್ತೆ ಅವಕಾಶಗಳಿಗೆ ಆಕ್ಸೆಸ್ನ ಕಲ್ಪಿಸಿ ಕೊಡೋದು ಆದರೆ ಸಮಸ್ಯೆ ಏನಾಗಿದೆ ಅಂದರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಮ್ಗೆ ಯಾವತ್ತೂ ಕೂಡ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಸಿಗ್ಲೇ ಇಲ್ಲ ಫಸ್ಟ್ ಹ್ಯಾಂಡ್ ನಾಲೆಡ್ಜ್ ಸಿಗ್ಲೇ ಇಲ್ಲ ಯಾರೋ ಒಬ್ಬ ಸಾಧನೆ ಮಾಡ್ತಾರೆ ಅದನ್ನ ನೋಡಿ ಇನ್ನೊಬ್ಬ ಬುಕ್ ಬರೀತಾರೆ ಅದನ್ನ ಓದಿ ಇನ್ನೊಬ್ಬ ಪಾಠ ಮಾಡ್ತಾರೆ ನಮಗೆ ಸಿಗೋದಲ್ಲಿಗೆಲ್ಲಿ ನಾಲ್ಕನೇ ಲೆವೆಲ್ಲು ಯೋಚನೆ ಮಾಡಿ ನೋಡಿ ಇದರಿಂದ ನಮ್ಮ ದೇಶದಲ್ಲಿ ಎಜುಕೇಶನ್ ಸಿಸ್ಟಮು ಪ್ರತಿದಿನ ಕುಂಠಿತವಾಗ್ತಿದೆ ಹಾಗೆ ಆಗಬಾರ್ದು ಎಲ್ರಿಗೂ ಕೂಡ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಸಿಗಬೇಕು ಮೊದಲು ಸಾಧ್ಯ ಇರಲಿಲ್ಲ ಟೆಕ್ನಾಲಜಿ ಟೆಕ್ನಾಲಜಿಸ್ಟ್ ಬೆಳೆದಿರಲಿಲ್ಲ ಇವತ್ತು ಸಾಧ್ಯ ಇದೆ ಇವತ್ತು ನಾವೀಗ ವೇಳೆ ಸಿ ವಿ ರಾಮನ್ ಅವರು ಇದ್ದಿದ್ರೆ ಸಿ ವಿ ರಾಮನ್ ಅವ್ರ ಹತ್ರ ನಮ್ಮ ಎಲ್ಲ ಮಕ್ಕಳಿಗೂ ಸೈನ್ಸ್ ಪಾಠ ಮಾಡಿಸ್ಬೋದಿತ್ತು ಅಲ್ವಾ ಹೀಗೆ ನಮ್ಮ ಬ್ಯಾಂಗ್ಳೂರ್ ಯೂನಿವ ಈಗ ಅಗ್ರಿಕಲ್ಚರ್ ಯುನಿವ ಯೂನಿವರ್ಸಿಟಿಯ ಬೆಸ್ಟ್ ಸೈಂಟಿಸ್ಟ್ ಹತ್ರ ಕರ್ನಾಟಕದಲ್ಲಿರುವ ಎಲ್ಲ ಮಕ್ಕಳಿಗೂ ನಾವು ಪಾಠ ಮಾಡಿಸ್ಬೋದು ಒಂದೇ ಗಂಟೆಯಲ್ಲಿ ಒಟ್ಟಿಗೆ ಮಾಡಿಸ್ಬೋದು ಅದು ಟೆಕ್ನಾಲಜಿ ಸಾಧ್ಯ ಮಾಡಿದೆ ನಾವು ಅದನ್ನು ಬಳಸ್ಕೋಬೇಕಾಗಿದೆ ಹಾಗೇ ನಮ್ಮ ದೇಶದ ರೈತರಿಗೆ ನಮ್ಮ ದೇಶದಲ್ಲಿ ಸುಮಾರು ಐವತ್ತೆಂಟು ಪರ್ಸೆಂಟ್ ಪಾಪ್ಯುಲೇಷನ್ನು ಕೃಷಿಯನ್ನು ಅವಲಂಬಿತವಾಗಿದೆ ಆದರೆ ಅವರ ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ಕಡಿಮೆ ಇದೆ ಯಾಕಾಗಿ ಹೀಗಾಗಿದೆ ಅಂದರೆ ರೈತರಿಗೆ ಸ್ಕಿಲ್ಸ್ ಕೌಶಲ್ಯದ ಕೊರತೆ ಇದೆ ಜ್ಞಾನದ ಕೊರತೆ ಇದೆ ಅವಕಾಶಗಳ ಕೊರತೆ ಇದೆ ಇವತ್ತೇನಾಗ್ತಿದೆ ರೈತ ನೋಡಿ ನಾವು ಒಂದು ಬೆಂಕಿ ಪಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅದಕ್ಕೆ ಪ್ರೈಸ್ ನಿಗದಿ ಮಾಡೋದು ಬೆಲೆ ನಿಗದಿ ಮಾಡೋದು ಆ ಫ್ಯಾಕ್ಟ್ರಿಯವರು ಆದರೆ ರೈತ ವರ್ಷ ಪೂರ್ತಿ ಬೆಳೆದ ಬೆಳೆಗೆ ರೈತ ರೇಟ್ ಫಿಕ್ಸ್ ಮಾಡ್ತಿಲ್ಲ ಯಾಕೆ ಅಂದ್ರೆ ರೈತನಿಗೆ ಮಾರಾಟ ಮಾಡೋದಕ್ಕೆ ಬರ್ತಾ ಇಲ್ಲ ನಾನು ಅದಕ್ಕೆ ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಅಗ್ರಿಪ್ರೆನ್ಯೂರ್ಶಿಪ್ ಅನ್ನೋ ಒಂದು ಹೊಸ ಸೀರೀಸಲ್ಲಿ ಭಾಳಷ್ಟು ಕೋರ್ಸ್ಗಳನ್ನ ಡೆವಲಪ್ ಮಾಡಿದ್ದೀವಿ ಅದರ ಉದ್ದೇಶ ಏನಂದರೆ ರೈತ ಬೆಳೆದ ಬೆಳೆಗೆ ರೈತನೇ ರೇಟ್ ಫಿಕ್ಸ್ ಮಾಡಬೇಕು ರೈತ ರೇಟ್ ಫಿಕ್ಸ್ ಮಾಡೋಕೆ ಆಗೋದು ಯಾವಾಗ ಅಂದರೆ ರೈತರಿಗೆ ಮಾರಾಟ ಮಾಡೋಕ್ಕೆ ಬಂದಾಗ ನಾನು ಬೆಳಿತೀನಿ ಮಧ್ಯವರ್ತಿ ಬಂದು ಕೊಂಡ್ಕೊಂಡು ಹೋಗ್ತಾರೆ ನಮ್ಮಲ್ಲಿ ಹೇಗಾಗಿದೆ ಅಂದರೆ ರೈತ ಬೆಳೆದ ಮೇಲೆ ಆ ಬಂದು ಕೊಂಡ್ಕೊಂಡು ಹೋಗಿ ಮಾರಾಟ ಮಾಡ್ತಾನಲ್ಲ ಅವನು ಸ್ವಾಮಿ ಅವ್ರ ದೊರೆ ಅವರು ಅಯ್ಯ ಆಗಿದ್ದಾರೆ ನಮಗೆ ಬೆಳೆಯೋರಲ್ಲ ನಮ್ಮ ರೈತನ ಬೇವರಲ್ಲಿ ಬದುಕುವವರು ರೈತನಿಗೆ ಇವತ್ತು ದೊರೆ ಸ್ವಾಮಿ ಅಯ್ಯ ಆಗಿದ್ದಾರೆ ಅದೇ ರೈತ ಯಾರು ವರ್ಷ ಪೂರ್ತಿ ಕಷ್ಟಪಡ್ತಾನೆ ಅವರಿಗೆ ಸಿಕ್ತಿಲ್ಲ ಬೆಲೆ ಸಿಕ್ತಿಲ್ಲ ಸೊ ಹಾಗಾಗಬೇಕು ಅಂದರೆ ರೈತರಿಗೆ ಆ ಜ್ಞಾನವನ್ನು ಅವಕಾಶವನ್ನು ಹಂಚಬೇಕು ನಾವಿದನ್ನೇನಾದ್ರು ಹುಡುಕ್ಬೇಕಾ ಇನ್ನೊಂದು ಲ್ಯಾಬಲ್ಲಿ ರಿಸರ್ಚ್ ಮಾಡಬೇಕಾ ಏನು ಅವಶ್ಯಕತೆ ಇಲ್ಲ ನಾನು ಹೇಳ್ತೀನಿ ನಮ್ಮ ಮುಂದೆನೆ ಸಾಧಕ ರೈತರು ಇದ್ದಾರೆ ಅವರನ್ನು ರೈತರಿಗೆ ತೋರಿಸಿದ್ರೆ ಸಾಕು ಸಾಧನೆ ಮಾಡಿರುವ ರೈತರು ನಮ್ಮ ಮುಂದೆ ಇದ್ದಾರೆ ನಮ್ಮ ಮಧ್ಯದಲ್ಲೇ ಇದ್ದಾರೆ ಅವರನ್ನು ತೋರಿಸ್ಬೇಕು ನಾವು ಟಿ ವಿಯಲ್ಲಿ ಯಾವ ಸೀರಿಯಲ್ ಎಷ್ಟು ಗಂಟೆಗೆ ಬರುತ್ತೆ ಅಂತ ಗೊತ್ತಿರುತ್ತೆ ಅಥವಾ ಯಾವೊಬ್ಬ ಪುಡಾರಿ ರಾಜಕಾರಣಿ ನಮಗೆ ಸ್ಟ್ರೈಕ್ ಮಾಡೋದಕ್ಕೆ ಕರೆದ್ರೆ ಲಾರಿ ಎತ್ಕೊಂಡು ಬರ್ತೀವಿ ಬಟ್ ರೈತರು ಇವತ್ತು ಸಾಧಕ ಸಾಧನೆ ಮಾಡಿರುವ ರೈತರನ್ನ ಮಾತಾಡಿಸ್ಬೇಕು ಸಾಧನೆ ಮಾಡಿರುವ ರೈತರ ತೋಟಕ್ಕೆ ಬೇಕಾದರೆ ಬುತ್ತಿ ಕಟ್ಕೊಂಡು ಹೋಗಿ ಅಲ್ಲಿ ಕೂತು ಕಲ್ತ್ಕೊಂಡು ಬರಬೇಕು ಈ ಒಂದು ಪದ್ಧತಿ ಸೃಷ್ಟಿಯಾಗಬೇಕು ಅದಾವ ಅದು ಆಗೋದು ಯಾವಾಗ ಅಂದರೆ ನಾವು ಈ ರಿಯಲ್ ಹೀರೋಸ್ನ ಜನರಿಗೆ ತೋರಿಸ್ಬೇಕು ಈ ಕೆಲಸವನ್ನು ಯೂನಿವರ್ಸಿಟಿಯವರು ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ ಅವರು ಪ್ರತಿಯೊಬ್ಬ ಸಾಧಕ ರೈತನ ಒಂದು ಕೈಪಿಡಿ ಮಾಡಿದ್ದಾರೆ ಅಲ್ಲಿ ಪರಿಚಯ ಮಾಡ್ತಿದ್ದಾರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಿದ್ದಾರೆ ನೀವು ಹೋಗಬೇಕು ನಾವೇನು ಮಾಡ್ತಿದ್ದೀವಿ ಅಂದರೆ ಆ ಕೆಲಸವನ್ನು ನಿಮಗೆ ಸ್ವಲ್ಪ ಸುಲಭ ಮಾಡ್ತಿದ್ದೀವಿ ಆ ರೈತರು ಬರೀ ಸಾಧನೆ ಮಾಡಿದ್ದಾರೆ ಅಂತ ಹೇಳೋದ್ರ ಬದಲು ಹ್ಯಾಕ್ ಸಾಧನೆ ಮಾಡಿದ್ರು ಅದನ್ನು ನೀವು ಮಾಡಬೇಕು ಅಂದ್ರೆ ಏನು ಮಾಡಬೇಕು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಒಂದು ಎಕರೆ ಜಮೀನಿದೆ ಒಂದು ಎಕರೆ ಜಮೀನಲ್ಲಿ ಹೂವು ಬೆಳಿಬೇಕಪ್ಪ ಫ್ಲೋರಿಕಲ್ಚರ್ ಮಾಡಬೇಕು ಫ್ಲೋರಿಕಲ್ಚರ್ ಮಾಡಬೇಕು ಅಂದರೆ ಮೊದಲು ಪಾಲಿಯೋಸ್ ಮಾಡಬೇಕಾ ಶೇಡ್ ನೆಟ್ ಹಾಕಬೇಕಾ ಅಥವಾ ಹಾಗೆ ಗ್ರೌಂಡಲ್ಲಿ ಬೆಳಿಬೇಕಾ ಅದಾದ ಮೇಲೆ ಅದಕ್ಕೆ ಬೀಜನ ಸ್ಯಾಪ್ಲಿಂಗ ಎಲ್ಲಿಂದ ತರೋಣ ಯಾವ ಜಾತಿಯ ಹೂವನ್ನು ಹಾಕೋಣ ಯಾವುದಕ್ಕೆ ಡಿಮ್ಯಾಂಡ್ ಇದೆ ನಾಟಿ ಯಾವಾಗ ಮಾಡಬೇಕು ಹೂವು ಯಾವ ಸೀಸನಲ್ಲಿ ಬಂದರೆ ನಮಗೆ ಡಿಮ್ಯಾಂಡ್ ಇರತ್ತೆ ಆ ಬಂದ ಹೂ ಅಥವಾ ಹೂವನ್ನು ಬೆಳೆಯುವಾಗ ಕಳೆ ತೆಗೆಯೋದೇನು ಅದಕ್ಕೇನು ಪೆಸ್ಟಿಸೈಡ್ಸ್ ಹಾಕಬೇಕಾ ಅಥವಾ ಅದಕ್ಕೇನು ಗೊಬ್ಬರ ಹಾಕಬೇಕು ಅದಾದ ಮೇಲೆ ಹೂನ್ ಕಟಾವು ಮಾಡೋದು ಹೇಗೆ ಅದನ್ನು ಸ್ಟೋರೇಜ್ ಮಾಡೋದು ಹೇಗೆ ಅದಕ್ಕೆ ಕೋಲ್ಡ್ ಸ್ಟೋರೇಜ್ ಬೇಕಾ ಈ ಥರ ನಿಮ್ಮ ನೂರಾರು ಪ್ರಶ್ನೆಗಳಿಗೆ ಅದಾದ ಮೇಲೆ ಕಟಾವು ಮಾಡಿದ ಮೇಲೆ ಮಾರಾಟ ಎಲ್ಲಿ ಮಾಡಲಿ ಏನು ರೇಟ್ ಫಿಕ್ಸ್ ಮಾಡಬೇಕು ನಾನೇ ಡೈರೆಕ್ಟಾಗಿ ಮಾಡಬೇಕಾ ಅಥವಾ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರಾ ಅಥವಾ ಬೈಯರ್ಸ್ ಇದ್ದಾರಾ ಎಕ್ಸ್ಪೋರ್ಟ್ ಮಾಡ್ಬೋದಾ ಎಲ್ಲ ಪ್ರಶ್ನೆಗಳಿಗೆ ಬರೀ ಹೂವಿಗೆ ಸಂಬಂಧಪಟ್ಟಂತೆ ನಿಮಗೆ ಯಾರು ಹೂವಿನ ಕೃಷಿ ಮಾಡಿ ಸಾಧನೆ ಮಾಡಿ ಕೃಷಿ ಯೂನಿವರ್ಸಿಟಿಗಳು ಅವರನ್ನು ಸಾಧಕ ಅಂತ ಗುರುತಿಸಿ ಅವಾರ್ಡ್ ಕೊಟ್ಟಿದ್ದಾರೆ ಅಂಥವರು ನಿಮಗೆ ಪಾಠ ಮಾಡ್ತಾರೆ ಆ ಪಾಠವನ್ನು ನಾವು ಅವ್ರ ಜಾಗಕ್ಕೆ ಹೋಗಿ ಕಂಪ್ಲೀಟಾಗಿ ರೆಕಾರ್ಡ್ ಮಾಡಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀವಿ ಈ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಇಂಡಿಯನ್ ಮನಿ ಆ್ಯಪನ್ನು ಇವತ್ತು ಸುಮಾರು ಮೂವತ್ತಾರು ಲಕ್ಷ ಜನ ರೈತರು ದೇಶದಾದ್ಯಂತ ಯೂಸ್ ಮಾಡ್ತಿದ್ದಾರೆ ಕೆಲವು ಕಡೆ ನಮಗೆ ಕರ್ನಾಟಕದಲ್ಲಿ ಅಥವಾ ಈಗ ಕನ್ನಡದಲ್ಲಿ ಯಾರೊಬ್ಬರು ಒಳ್ಳೆಯ ರೈತ ಸಾಧನೆ ಮಾಡಿದ್ದನ್ನು ಹೇಳ್ತಾರೆ ಈಗ ರಾಮಾಂಜನೆಯವರು ಅಲ್ಲಿ ದಾವಣಗೆರೆ ಹತ್ರ ಜೀರೋ ಬಜೆಟ್ ಫಾರ್ಮಿಂಗ್ ಮಾಡ್ತಾರೆ ನೈಸರ್ಗಿಕ ಕೃಷಿ ಮಾಡ್ತಾರೆ ಅವರು ಹೇಳಿದ್ದನ್ನು ನಾವು ಡಬ್ ಮಾಡಿಬಿಟ್ಟು ತಮಿಳು ತೆಲುಗು ಹಿಂದಿ ಬೇರೆ ರೈತರಿಗೂ ಕೂಡ ತೋರಿಸ್ತಾ ಇದ್ದೀವಿ ಅಂದರೆ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡು ಒಂದು ಸಿನಿಮಾ ಡಬ್ ಮಾಡಿ ನಮಗೆ ತೋರ್ಸೋಕ್ಕಾಗತ್ತೆ ಅಂದರೆ ಯಾಕ್ರಿ ನಮ್ಮ ರೈತರ ಸಾಧನೆಯನ್ನ ಡಬ್ ಮಾಡಿ ತೋರ್ಸೋಕ್ಕಾಗಲ್ಲ ಆಗತ್ತಲ್ವಾ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಮೂಲಕ ಹಾಗಾಗಿ ಬರೀ ಒಂದು ಹದಿನೆಂಟು ತಿಂಗಳಾಯಿತು ನಾವು ಆ್ಯಪ್ನ ಲಾಂಚ್ ಮಾಡಿ ಅಲ್ಲಿಂದ ಇಷ್ಟು ಜನ ಇದನ್ನು ಯೂಸ್ ಮಾಡ್ತಿದ್ದಾರೆ ನನಗೆ ಖುಷಿಯಾಗಿದ್ದು ನಿನ್ನೆ ನ್ಯೂಸ್ ನಾನು ಕೃಷಿ ಮೇಳಕ್ಕೆ ಬಂದಾಗಿಂದ ಭಾಳಷ್ಟು ಜನ ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನ ಮೆಂಬರ್ಸ್ನ ಭೇಟಿ ಮಾಡಿದೆ ಯಾರ್ಯಾರು ಯೂಸ್ ಮಾಡ್ತಿದ್ದೀರಿ ಇಲ್ಲಿ ವಾವ್ ಒಬ್ರು ಯಾರ್ಯಾರು ನೈಸ್ ನಾಯ್ಸ್ ಗ್ರೇಟ್ ಹ್ಯಾಪಿ ಟು ಸೀ ದಟ್ ಸೊ ಹಾಗಾದರೆ ಮುಂದೇನು ನಾವೀಗ ಈ ಕೆಲಸ ಮಾಡ್ತಾ ಇದ್ದೀವಿ ರೈತರು ನಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಮತ್ತು ಇದನ್ನು ನಾವು ಅಫೋರ್ಡೆಬಲ್ ರೇಟಲ್ಲಿ ರೈತರಿಗೆ ನಮ್ಮ ಕಾಂಟೆಂಟ್ ಡೆವಲಪ್ಮೆಂಟ್ ಕಾಸ್ಟು ಸರ್ವರ್ ಕಾಸ್ಟ್ ಬಿಟ್ಟು ಬೇರೆ ಏನೂ ತಗೊಳ್ತಿಲ್ಲ ನಮ್ಮಲ್ಲಿರುವ ನಾನ್ನೂರ ಎಪ್ಪತ್ತು ಕೋರ್ಸ್ಗಳಿಗೆ ರೈತರ ಹತ್ರ ನಾವು ಚಾರ್ಜ್ ಮಾಡೋದು ಮೂರು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ನಾನೂರ ಎಪ್ಪತ್ತು ಕೋರ್ಸ್ಗಳನ್ನು ನಮ್ಮ ಆ್ಯಪಲ್ಲಿ ವಾಚ್ ಮಾಡೋಕ್ಕೆ ಮೂರು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ನೀವು ಯೋಚನೆ ಮಾಡಿ ನೋಡಿ ಈ ಕೆಲಸ ಮಾಡೋಕ್ಕೆ ಹ್ಯಾಕ್ ಸಾಧ್ಯ ಆಯಿತು ಅಂದರೆ ನಾನು ಅಗೇನ್ ಸೆಲ್ಯೂಟ್ ಮಾಡಬೇಕಾಗಿದ್ದು ಅನ್ನದಾತ್ರಿಗೆ ರೈತರು ನಮಗೆ ಉಚಿತವಾಗಿ ಮತ್ತೊಬ್ಬ ರೈತನಿಗೆ ಹೆಲ್ಪ್ ಆಗುತ್ತೆ ಅಂತ ಫ್ರೀಯಾಗಿ ಹೇಳ್ಕೊಡ್ತಾರೆ ಅವ್ರೇನಾದ್ರೂ ನಂಗೆ ಒಂದು ಲಕ್ಷ ಕೊಡೆಯಾ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿಬಿಟ್ರೆ ನಾನು ನಿಮಗೆ ಆ ರೇಟಿಗೆ ಕೊಡೋಕೆ ಆಗೋದೇ ಇಲ್ಲ ಅಂದರೆ ನಿಮ್ಮ ರೈತರು ಅವರೇ ಹೇಳ್ಕೊಡ್ತಿರೋದು ನಾವಲ್ಲ ಅವರ ದೊಡ್ಡತನವೇ ಈ ಈ ಕೆಲಸ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿದೆ ಹಾಗಾಗಿ ನಾನು ಹೇಳ್ತಾ ಇರೋದು ನಿಮ್ಮ ಮಧ್ಯೆ ಇರುವ ಸಾಧಕ ರೈತರನ್ನು ಗುರುತಿಸಿ ಅವರನ್ನು ಹೀರೋ ಮಾಡಿ ಅವರೇ ನಿಮ್ಮ ಹೀರೋಸ್ ನಾವು ಬೇರೆ ಯಾರೂ ನಿಮ್ಮನ್ನು ಉದ್ಧಾರ ಮಾಡಲ್ಲ ಸಾಧನೆ ಮಾಡಿರುವ ರೈತ ಬಿಟ್ಟು ಬೇರೆ ಯಾರೂ ನಿಮ್ಮನ್ನು ಉದ್ಧಾರ ಮಾಡೋಕೆ ಸಾಧ್ಯ ಆಗೋಲ್ಲ ಮತ್ತೊಂದು ನಮ್ಮ ಕೃಷಿ ಯೂನಿವರ್ಸಿಟಿಯವರು ಮಾಡ್ತಿರುವ ಭಾಳಷ್ಟು ರಿಸರ್ಚನ್ನು ನಮಗೋಸ್ಕರ ಮಾಡ್ತಾ ಇರೋದು ರೈತ್ರಿಗೋಸ್ಕರ ಮಾಡ್ತಾ ಇರೋದು ಅದನ್ನು ನಾವು ಬಳಸ್ಕೋಬೇಕು ಎಷ್ಟೋ ಜನ ಹೇಗೆ ಅಂದರೆ ಅವ್ರು ತಂದು ಕೊಡಲಿ ಅಥವಾ ನಮ್ಮಲ್ಲಿ ನಮಗೆ ಬೇಕಾಗಿರೋದಲ್ಲ ನಾವು ಬೆಳೆಸ್ಕೊಳ್ಳೋಣ ಅವ್ರು ಕೃಷಿ ಮೇಳ ಮಾಡಿದಾಗ ನಾವು ಬರಬೇಕು ಇವತ್ತು ಅಲ್ಲ ಆನ್ಲೈನಲ್ಲಿ ಈ ಸರಿ ವೆಬ್ ವೆಬ್ಕಾಸ್ಟ್ ಮಾಡ್ತಿದ್ದಾರೆ ಇಷ್ಟು ಒಳ್ಳೆ ಕೆಲಸವನ್ನು ಅಂದರೆ ಕೃಷಿ ಮೇಳ ಮಾಡಿದ್ವಿ ಮುಗಿದೋಯ್ತು ನಮ್ಗೊಂದು ಟಾರ್ಗೆಟ್ ಆಯಿತು ಅಂತಲ್ಲ ನಿನ್ನೆ ನನಗೆ ಸಂಜೆ ನಾಲ್ಕು ಗಂಟೆ ನಾಲ್ಕು ವರೆಗೆ ನಾನು ಆಫೀಸಿಂದ ಇಲ್ಲಿಂದ ಕೃಷಿ ಮೇಳ ಮುಗಿಸ್ಕೊಂಡು ಆಫೀಸ್ ರೀಚ್ ಆಗಿದ್ದೆ ಅಷ್ಟೇ ದೇವ್ಕುಮಾರ್ ಸರ್ ಫೋನ್ ಮಾಡಿದರು ಫೋನ್ ಮಾಡಿಬಿಟ್ಟು ಸುಧೀರ್ ಇನ್ನೂ ಆನ್ಲೈನ್ ರೀಚ್ ಇನ್ನೂ ಚೆನ್ನಾಗಿ ಆಗ್ತಿಲ್ಲ ಹ್ಯಾ ಜಾಸ್ತಿ ಮಾಡೋಣ ಅಂತ ಅಂದ್ರೆ ಇವ್ರ ಉದ್ದೇಶ ನಾನು ಕೃಷಿ ಮೇಳ ಮಾಡದೆ ಮುಗಿಸ್ದೆ ಅನ್ನೋದಲ್ಲ ಜನಕ್ಕೆ ರೀಚ್ ಆಗಬೇಕು ಅನ್ನೋದು ಅದು ಬಹಳ ಇಷ್ಟ ಆಯಿತು ನಾನು ಲಾಸ್ಟ್ ಟೈಮ್ ಅವ್ರನ್ನ ಭೇಟಿ ಮಾಡಿದಾಗ ಫಸ್ಟ್ ಕೇಳಿದ್ದು ನಿಮ್ಮ ಯೂಟ್ಯೂಬಲ್ಲಿ ಅಲ್ಲಿ ಹತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಫೇಸ್ಬುಕ್ ಅಲ್ಲಿ ಒಂದು ಐದು ಲಕ್ಷ ಮೆಂಬರ್ಸ್ ಇದ್ದಾರೆ ನೀವು ಯಾಕೆ ನಮ್ಮ ಕೃಷಿ ಮೇಳವನ್ನು ಲೈವ್ ಮಾಡಬಾರ್ದು ಅಂತ ಅಂದ್ರೆ ಆ ಕಾಳಜಿ ಹೊತ್ಕೊಂಡ ಒಂದು ಯೂನಿವರ್ಸಿಟಿಯ ಅವರ ಕೆಲಸವನ್ನು ನಾವು ರೈತರಿಗೆ ತಲುಪಿಸ್ಬೇಕು ಮತ್ತು ರೈತರು ಬಳಸ್ಕೋಬೇಕು ಅವಾಗ ಮಾತ್ರ ರೈತರ ಆದಾಯ ಡಬಲ್ಲು ಟೆನ್ ಟೈಮ್ಸು ಆಗೋಕ್ಕೆ ಸಾಧ್ಯ ಯಾರು ಭಾಷಣ ಮಾಡಿದ್ರು ಇಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದರೂ ಕೂಡ ರೈತರ ಆದಾಯ ಹತ್ತು ಪಟ್ಟು ಆಗೋಲ್ಲ ಡಬಲ್ ಆಗಲ್ಲ ನಾವೀಗ ಅರ್ಥ ಮಾಡ್ಕೋಬೇಕಾಗಿದ್ದು ಇಷ್ಟೇ ಮೊದಲೆಲ್ಲ ಏನಾಗಿತ್ತು ಅಂದರೆ ಕೃಷಿಕರಿಗೆ ಒಂದು ಒಂದು ಲ್ಯಾಂಡ್ ಹೋಲ್ಡಿಂಗ್ ಅಂದರೆ ಮುನ್ನೂರು ಎಕರೆ ನಾನೂರು ಎಕರೆ ಇತ್ತು ಇವತ್ತು ಡಿವೈಡ್ ಆಗಿ ಪಾರ್ಟಿಷನ್ ಆಗಿಬಿಟ್ಟು ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಆಗಿ ಅಥವಾ ಈಗ ಅಣ್ಣ ತಮ್ಮಂದ್ರೆಲ್ಲ ಪಾರ್ಟಿಷನ್ ಆಗಿಬಿಟ್ಟು ಇವತ್ತೇನಾಗಿದೆ ಒಬ್ಬ ರೈತನ ಹತ್ರ ಮೂರು ಎಕರೆ ನಾಲ್ಕು ಎಕರೆ ಐದು ಎಕರೆ ಜಮೀನಿದ್ರೇ ಹೆಚ್ಚು ಅದಕ್ಕಿಂತ ಜಾಸ್ತಿ ಇಲ್ಲ ನಮ್ಮ ದೇಶದ ಸುಮಾರು ಎಂಬತ್ತು ಪರ್ಸೆಂಟ್ ರೈತರು ಮಾರ್ಜಿನಲ್ ಮತ್ತು ಸ್ಮಾಲ್ ಫಾರ್ಮರ್ಸು ಅವರಿಗೀಗ ಐದು ಎಕರೆ ಜಮೀನು ಕೊಡ್ಸೋಕ್ಕೆ ಭೂಮಿ ಇಲ್ಲ ಅವರ ಅವರ ಉದ್ಧಾರ ಆಗಬೇಕು ಅಂದರೆ ನಾವು ಇಳುವರಿ ಜಾಸ್ತಿ ಮಾಡಿಸ್ಬೇಕು ಇಳುವರಿ ಜಾಸ್ತಿ ಮಾಡಿಸ್ಬೇಕು ಅಂದರೆ ಹೊಸ ರಿಸರ್ಚು ಇದೆಲ್ಲ ಯೂನಿವರ್ಸಿಟಿಯಲ್ಲಿ ಆಗ್ತಾ ಇರೋದು ರೈತರಿಗೆ ತಲುಪಬೇಕು ಎರಡನೇದು ಒಳ್ಳೆ ಬೆಲೆ ಸಿಗುವಂಥ ಬೆಳೆಗಳನ್ನು ಬೆಳಿಬೇಕು ನಮಗೆ ಕಡಿಮೆ ಬೆಲೆ ಸಿಗ್ತಾ ಇರೋ ಬೆಳೆನ ಯಾರೋ ಮಾಡ್ತಿದ್ರು ನಮ್ಮ ಅಜ್ಜ ಮಾಡ್ತಿದ್ರು ನಮ್ಮ ತಂದೆ ಮಾಡ್ತಿದ್ರು ಅಂತ ನಾವು ಮಾಡ್ಕೊಂಡು ಹೋದರೆ ಅದು ನಮಗೆ ಹೆಲ್ಪ್ ಮಾಡಲ್ಲ ನಾವು ಯಾವ ಬೆಳೆ ಬೆಳೆದ್ರೆ ಹೆಚ್ಚು ಬೆಲೆ ಸಿಗುತ್ತೋ ಅದನ್ನು ಮಾಡಬೇಕು ಮೂರನೇದು ನಾವು ಬೆಳೆದ ಬೆಳೆನ ಯಾವುದೋ ಮಧ್ಯವರ್ತಿ ಹೊಟ್ಟೆ ತುಂಬಿಸೋದಕ್ಕೆ ಡೈರೆಕ್ಟ್ ಆಗಿ ತೋಟದಿಂದ ಡೈರೆಕ್ಟ್ ಆಗಿ ಮಾರಾಟ ಮಾಡಿದರೆ ರೈತರು ಉದ್ಧಾರ ಆಗಲ್ಲ ಅದನ್ನ ಇನ್ನೇನು ಮಾಡಬೇಕು ಇವತ್ತು ನೋಡಿ ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಎಲ್ಲ ಆಯಿತು ನಾವು ಬೆಳೆದ ತರಕಾರಿಗಳನ್ನು ಹಣ್ಣನ್ನು ರೋಡಿಗೆ ಎಸ್ತೀವಿ ಕೆ ಎಮ್ ಎಫ್ನವರು ಹಾಲನ್ನು ರೋ ರೋಡಿಗೆ ಎಸ್ತ್ರ ಇಲ್ಲಲ್ಲ ಮಿಲ್ಕನ್ನು ಹಾಲನ್ನು ಕೆ ಎಂ ಎಫ್ನವ್ರು ರೋಡಿಗೆ ಎಸ್ತ್ರ ಇಲ್ಲಲ್ಲ ಯಾಕೆ ಹೇಳಿ ಒಂದು ಸಂಘಟಿತವಾದ ಒಂದು ಆರ್ಗನೈಜೇಷನ್ ಇದೆ ರೈತರಿಂದ ಹಾಲನ್ನು ಪಿಕಪ್ ಮಾಡ್ತಾರೆ ಅದನ್ನು ಹೆಚ್ಚಾದರೆ ಮೊಸರು ಮಾಡ್ತಾರೆ ತುಪ್ಪ ಮಾಡ್ತಾರೆ ಚೀಸ್ ಮಾಡ್ತಾರೆ ಹಾಲಿನ ಪೌಡ್ರು ಮಾಡ್ತಾರೆ ಐಸ್ ಕ್ರೀಮ್ ಮಾಡ್ತಾರೆ ಒಟ್ಟಿನಲ್ಲಿ ವೇಸ್ಟ್ ಆಗೋಕ್ಕೆ ಬಿಡೋದಿಲ್ಲ ಹಾಗೇ ನಾವೀಗ ರೈತರನ್ನು ಬದುಕಿಸ್ಬೇಕು ಅವರನ್ನು ಉದ್ಧಾರ ಮಾಡಬೇಕು ಅಂದರೆ ಅಥವಾ ಅವರ ಆದಾಯ ಡಬಲ್ ಮಾಡಿಸ್ಬೇಕು ಅಂದರೆ ಆಲೂಗಡ್ಡೆಗೆ ಆ ಥರದ ಒಂದು ಆರ್ಗನೈಸೇಷನ್ ಬೇಕು ಟೊಮೊಟೊಗೆ ಬೇಕು ಅದೇ ರೀತಿಯ ಆರ್ಗನೈಸೇಷನ್ನು ಪ್ರತಿಯೊಂದು ಬೆಳೆಗೂ ಬೇಕು ಆ ಕೆಲಸ ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಾಕು ರೈತರೇ ಮಾಡ್ತಾರೆ ಮತ್ತು ನಾವು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಮೂಲಕ ಇಂಡಿಯನ್ ಮನಿ ಡಾಟ್ ಕಾಮ್ ಮೂಲಕ ರೈತರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಬಂದುಬಿಟ್ಟು ನಾವೊಬ್ಬ ಮಧ್ಯವರ್ತಿಗಳು ಯಾವತ್ತೂ ಆಗೋಲ್ಲ ನಾವು ಮಧ್ಯವರ್ತಿ ಅಲ್ಲ ವಿ ಆರ್ ಜಸ್ಟ್ ಎ ಪ್ಲ್ಯಾಟ್ಫಾರ್ಮ್ ಪ್ರೊವೈಡರ್ ನಾವು ನಿಮಗೆ ಎಜುಕೇಷನ್ ಮಾತ್ರ ಕೊಡ್ತಿದ್ದೀವಿ ಈ ಕೆಲಸವನ್ನು ಇನ್ನಷ್ಟು ಚೆನ್ನಾಗಿ ಮಾಡೋದಕ್ಕೆ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಸಪೋರ್ಟ್ ಬೇಕು ಥ್ಯಾಂಕ್ ಯು ಮತ್ತು ಕೃಷಿ ಯೂನಿವರ್ಸಿಟಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಭಾಳ ನಿಮ್ಮ ನಿಮ್ಮ ಈ ಒಂದು ಕೆಲಸ ಹೀಗೆ ನಿರಂತರವಾಗಿ ನಡೀಲಿ ನಿಮ್ಮ ಸಪೋರ್ಟ್ ನಮಗಿರಲಿ ಮತ್ತೊಮ್ಮೆ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದ ಎಲ್ರಿಗೂ ಒಂದಿಸ್ತಾ ನನ್ನ ಮಾತನ್ನು ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್